ಮಠದ ಶೈಲಿಯ ಹುಳಿ ಯಾವ ರೀತಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ಫ್ರೆಂಡ್ಸ್, ಇವಾಗಷ್ಟೇ ನಮ್ಮ ಉಡುಪಿ ಪರ್ಯಾಯದ ಗೌಜಿ ಮುಗಿದಿದೆ. ನೀವು ಅಲ್ಲಿಗೆ ಹೋದಾಗ ಮಟ್ಟುಗುಳ್ಳದ ಹುಳಿಯಲ್ಲಿ ಊಟ ಮಾಡಿರ್ಬೋದು. ನಾನಿವತ್ತು ನಿಮಗೆ ಮಠದ ಶೈಲಿಯ ಮಟ್ಟುಗುಳ್ಳದ ಹುಳಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ. ತುಂಬಾ ರುಚಿಯಾಗಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮೀರ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ, ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮೀರ. ಗುಳ್ಳ ಹುಳಿಗೆ ನಾವು ಮೊದಲಿಗೆ ಉಂಟಲ್ಲ ತೊಗರಿಬೇಳೆಯನ್ನು ಬೇಯಿಸಿಕೊಳ್ಳುವ. ತೊಗರಿಬೇಳೆಯಲ್ಲಿ ನಾನು 1.5 ಕಪ್ ಆಗುವಷ್ಟು ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆ ತೊಗೊಂಡಿರುವಂಥದ್ದು ನೋಡಿ. ಇದನ್ನು ಈಗ ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ. ತೊಗರಿಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕಂತೇಳಿದರೆ ನಮ್ಮ ಹುಳಿ ಉಂಟಲ್ಲಿ ಅಂದರೆ ನೀರಾಗ್ತದೆ. ಬೇಯುವಾಗಲೇ ಇಲ್ಲಿ ನಾನು 1/2 ಚಮಚ ಆಗುವಷ್ಟು ಅರಶಿನ ಕೂಡ ಹಾಕೊಳ್ತೇನೆ. ಹಾಗೆಯೇ 1/2 ಚಮಚದಷ್ಟು ತೆಂಗಿನೆಣ್ಣೆ. ತೆಂಗಿನೆಣ್ಣೆ ಹಾಕೋದ್ರಿಂದ ನಮ್ಮ ಹುಳಿ ಉಂಟಲ್ಲಿ ಒಳ್ಳೆ ಪರಿಮಳ ಬರ್ತದೆ. ಒಂದ್ಸರಿ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳುವ. ಹಾಗೆಯೇ ಮುಚ್ಚಿಟ್ಟು ಬೇಯಿಸುವ. ಈ ತೊಗರಿಬೇಳೆ ಅಂತೂ ಫುಲ್ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ನಾವು ಬೇಯಿಸಬೇಕು. 1/4 ಗಂಟೆ ಆದರೂ ತಗೊಳ್ತದೆ. ಗುಳ್ಳ ಹುಳಿಗೆ ಉಂಟಲ್ಲ, ನಾನಿಲ್ಲಿ 2 ಮಟ್ಟುಗುಳ್ಳವನ್ನು ತಗೊಂಡಿದ್ದೇನೆ. ಫ್ರೆಶ್ ಇದೆ ನೋಡಿ, ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿಕೊಳ್ಳುವ. ನಮ್ಮ ಹೋಳು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇರಲಿ, ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋದು ಬೇಡ. ನಾನುಂಟಲ್ಲ ಇವತ್ತು ಈ ಮಠದಲ್ಲೆಲ್ಲ ಯಾವ ರೀತಿ ಹುಳಿ ಮಾಡ್ತಾರೋ ಅದೇ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ಈ ಮಠದಲ್ಲೆಲ್ಲ ಮಾಡುವಾಗ ನೋಡಿ, ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಳ್ತಾರೆ, ತುಂಬ ಚಿಕ್ಕದಾಗಿ ಅವರು ಕಟ್ ಮಾಡಿಕೊಳ್ಳಿದ್ರೆ ನೋಡಿ. ಬದನೆ ಕಟ್ ಮಾಡಿದ ಕೂಡಲೇ ನೀರಿಗೆ ಹಾಕಬೇಕು, ಇಲ್ಲಾಂದರೆ ಅದು ಕಪ್ಪಾಗ್ತದೆ. ಈ ಥರ ನೀರಿಗೆ ಹಾಕಿದ್ರೆ ಉಂಟಲ್ಲ, ಅದರ ಕನೆರೆಲ್ಲ ನೀರಲ್ಲಿ ಬಿಡ್ತದೆ. ನಮ್ಮ ತುಳುವಲ್ಲಿ ಕನೆರ ಅಂತ ಹೇಳ್ತಾರೆ, ಅದರಲ್ಲಿ ಕಪ್ಪಿನಂಶ ಇರ್ತದೆ, ಅದು ನೀರಲ್ಲಿ ಬಿಡ್ತದೆ. ಇಲ್ಲಿ ಖಾರಕ್ಕೆ ನಾನು ಇಲ್ಲಿಂದು 2 ಹಸಿಮೆಣಸನ್ನು ತೊಗೊಂಡಿದ್ದೇನೆ. ಅದನ್ನು ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಳ್ತೇನೆ. ಇನ್ನು ಮಟ್ಟುಗುಳ್ಳವನ್ನು ಚೆನ್ನಾಗಿ ಬೇಯಿಸಿಕೊಳ್ಳುವ. ಬೇಯಲಿಕ್ಕೆ ಬೇಕಾಗಿ ನಾನಿಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ. ತುಂಬ ನೀರು ಬೇಕಾಗಿಲ್ಲ, ಸ್ವಲ್ಪ ಸಾಕಾಗ್ತದೆ. ನೀರು ತುಂಬ ಇಡಬೇಕಂತ ಇಲ್ಲ, ಈ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಬೇಯ್ತದೆ, ಬೇಗ ಬೇಯ್ತದೆ ಮತ್ತೆ ಗುಳ್ಳ. ಮೆಣಸು ಕೂಡ ಇವಾಗಲೇ ಹಾಕೊಳ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ತೇನೆ. ಇವಾಗ ಹಾಕೋದ್ರಿಂದ ಈ ಗುಳ್ಳ ಕೂಡ ಉಪ್ಪನ್ನು ಚೆನ್ನಾಗಿ ಹೇಳ್ಕೊಳ್ತದೆ. 1 ಇಂಚ್ ಆಗುವಷ್ಟು ಬೆಲ್ಲ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಹೀಗೆ ಕಿವುಚಿಟ್ಟುಕೊಂಡಿದ್ದೇನೆ. ಆ ನೀರನ್ನು ಕೂಡ ಇವಾಗಲೇ ಹಾಕೊಳ್ತೇನೆ. ಚಿಟಿಕೆ ಇಂಗನ್ನು ನೀರು ಮಾಡಿ ಇಟ್ಕೊಂಡಿದೆ, ಅದನ್ನು ಕೂಡ ಇವಾಗಲೇ ಹಾಕೋಬೇಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಮುಚ್ಚಿಡಬೇಕು. ಹಾಗೆ 1-10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿದ್ದು ಚೆನ್ನಾಗಿ ಬೇಯಲಿ. ನೋಡಿ, ಬದನೆ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಬೇಯಿಸಿಟ್ಟಂತಹ ತೊಗರಿಬೇಳೆಯನ್ನು ಹಾಕೊಳ್ಳುವ. ಇವಾಗ ನಾನು ಇದಕ್ಕೆ 2 ಚಮಚದಷ್ಟು ಸಾಂಬಾರು ಪುಡಿಯನ್ನು ಹಾಕೊಳ್ತೇನೆ. ಇದು ನಾನೇ ರೆಡಿ ಮಾಡಿದಂತಹ ಸಾಂಬಾರು ಪುಡಿ. ಇದಕ್ಕಿಂತ ಹಿಂದೆ ನಾನೊಂದು ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ ಹಾಕಿದ್ದೆ, ಅದನ್ನು ಬೇಕಾದರೆ ಚೆಕ್ ಮಾಡಿಕೊಳ್ಬೋದು. ಅದೇ ಸಾಂಬಾರು ಪುಡಿಯನ್ನು ಇವಾಗ ಹಾಕಿರುವಂಥದ್ದು ನೋಡಿ. ಸಾಂಬಾರು ಪುಡಿ ಎಲ್ಲ ಹಾಕಿಯಾಗಿದೆ. ಇನ್ನಿದೊಂದು 2 ಕುದಿ ಬರಲಿ, ಅಲ್ಲಿಗೆ ನಮ್ಮ ಹುಳಿ ರೆಡಿಯೇ ಆಗ್ತದೆ. ಮತ್ತೊಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟರೆ ಆಯಿತು. ಇವತ್ತು ನಾನು ಮಾಡಿರುವಂತಹ ಗುಳ್ಳ ಹುಳಿ ಉಂಟಲ್ಲ, ಸೇಮ್ ಬೋಳು ಹುಳಿ ಥರನೇ, ಆದರೆ ಇದಕ್ಕೆ ಈ ತೆಂಗಿನಕಾಯಲ್ಲಿ ಏನು ಹಾಕಲಿಕ್ಕಿಲ್ಲ, ಖಾಲಿ ಬೇಳೆ ಹಾಕಿ ಮಾಡುವಂಥದ್ದು. ನಮ್ಮ ಮಠದಲ್ಲಿ ಆಗಿರ್ಬೋದು, ದೇವಸ್ಥಾನದಲ್ಲಿ ಆಗಿರ್ಬೋದು ಈ ಥರ ಹುಳಿ ಮಾಡ್ತಾರೆ. ಸಾಂಬಾರು ಪೌಡರ್ ಎಲ್ಲ ಹಾಕಿ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರ್ತದೆ. ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕೊಳ್ಳುವ, ಒಳ್ಳೆ ಪರಿಮಳ ಬರ್ತದೆ. ಸಿಂಪಲಾಗಿ 1 ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಇಲ್ಲೊಂದು 2 ಚಮಚದಷ್ಟು ಎಣ್ಣೆ ಇಟ್ಟಿದ್ದೇನೆ. 1 ಚಮಚದಷ್ಟು ಸಾಸಿವೆ. ಸಾಸಿವೆ ಸ್ವಲ್ಪ ಸಿಡಿತಿದ್ದಾಗಲೇ ನಾನಿಲ್ಲಿ 1 ಬಾಡಿಗೆ ಮೆಣಸನ್ನು ಕೂಡ ಹಾಕೊಳ್ತೇನೆ. ಹಾಗೆಯೇ 1 ಎಸಳು ಕರಿಬೇವು. ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಹಾಕೊಳ್ಳುವ. ಮಠದ ಶೈಲಿಯ ಹುಳಿ ಯಾವ ರೀತಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ಒಳ್ಳೆ ತೆಂಗಿನೆಣ್ಣೆ ಕೂಡ ಪರಿಮಳ ಬರ್ತಾ ಉಂಟು. ಒಗ್ಗರಣೆ ಎಲ್ಲ ಕೊಟ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಯಾದ ಮಠದ ಶೈಲಿಯ ಮಟ್ಟುಗುಳ್ಳದ ಹುಳಿ ಯಾವ ರೀತಿ ಮಾಡೋದಂತ ಹೇಳಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮೀರ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.